ನಿಮಿಷ, ಒಂದೇ ಒಂದು ನಿಮಿಷ ಸಂತೋಷಕ್ಕೂ ನೋವಿಗೂ ಮಧ್ಯೆ, ಸೆಲೆಬ್ರೇಷನ್ ಶೋಕಿಗೂ ಮಧ್ಯೆ ಒಂದೇ ಒಂದು ನಿಮಿಷ. ಈ ಜನ್ಮಕ್ಕೆ ನನಗೆ ಸಾಕು ಅನ್ನೋಷ್ಟು ಮಾತನ್ನ ಅವ್ರ ಬಾಯಿಂದ ನಾನು ಕೇಳೋದಕ್ಕೆ ಒಂದು ನಿಮಿಷ. ಜನ್ಮ ಜನ್ಮಕ್ಕೂ ಅವ್ರಿಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದ ಮಾತಿಗೆ ಒಂದು ನಿಮಿಷ. ಒಂದೇ ಒಂದು ನಿಮಿಷ ವ್ಯತ್ಯಾಸ, ಒಂದೇ ಒಂದು ನಿಮಿಷದಿಂದ ನನ್ನ ಪ್ರಪಂಚ ತಲೆ ಕೆಳಗಾಗೋಯ್ತು. ನನ್ನ ಆನಂದ ನುಚ್ಚು ನೂರಾಗೋಯ್ತು. ನನ್ನ ಜೀವನ ಕೆಳಗ್ ಬಿದ್ದೋಯ್ತು. ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಎಲ್ಲ ಆಗೋಯ್ತು. ಎಷ್ಟು ಆಸೆ ಪಟ್ಟೆ, ಎಷ್ಟು ಒದ್ದಾಡ್ದೆ ನಾನು ಆನಿವರ್ಸರಿ ದಿನ ಎಲ್ಲರ ಮುಂದೆನೂ ಅವ್ರಿಗೆ ಮೈಕಲ್ ಹೇಳಬೇಕು ಅಂತ. ಏನಂದ್ರೆ ನೀವಂದ್ರೆ ನನಗೆ ಇಷ್ಟ, ನೀವಂದ್ರೆ ನನಗೆ ನನಗೆ ಪ್ರಾಣ ರೀ. ಜನ್ಮ ಜನ್ಮಕ್ಕೆ ನೀವೇ ನನ್ನ ಗಂಡಾಗಬೇಕು ಅಂತ ಎಲ್ಲರ ಮುಂದೇನು ಪ್ರಪಂಚದ ಮುಂದೇನು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಬಾಯ್ಬಿಟ್ಟು ಹೇಳಬೇಕು ಅಂದ್ಕೊಂಡೆ. ಅಷ್ಟರಲ್ಲೇ ವೇದ, ಹಾಗಲ್ಲ, ಇಷ್ಟಕ್ಕೂ ಯಶ್ ಯಾಕೆ ಹೀಗ್ ಮಾಡ್ದ? ಅವನ್ ಎಲ್ಲಿಗೆ ಹೋಗಿದ್ದಾನೆ? ಬಿಡಿಯತ್ತೆ, ನನಗ್ ಬಿಟ್ಬಿಡಿ, ನಾನು ಹೋಗ್ತೀನಿ, ಹುಡುಕ್ತೀನಿ. ನನ್ನ ಗಂಡನ್ನ ನಾನು ಎಲ್ಲೇ ಇದ್ರೂ ಹುಡುಕಿ ಕರ್ಕೊಂಬರ್ತೀನಿ. ವೇದಾ, ಇಡೀ ಪ್ರಪಂಚದಲ್ಲಿ ಯಾರು ಯಾರು ಕೂಡ ನನ್ನ ನನ್ನ ಗಂಡನಿಂದ ದೂರ ಮಾಡೋಕ್ಕಾಗಲ್ಲ. ನನ್ನ ಗಂಡನ್ನ ನನ್ನಿಂದ ದೂರ ಮಾಡೋದಿಕ್ಕಾಗಲ್ಲ. ಆ ದೇವ್ರಾದ್ರೂ ಸರಿ. ವೇದ, ಅದಕ್ಕೆ ಅಮ್ಮ, ವೇದ, ವೇದ, ವೇದ,